முஸ்லிம்ஸ் சதானந்த் ஒரே ஸ்டேட்மெண்ட் கொடுத்தார். ராஜ்ய பிஜேபியிலே 75% ಜನರಿಗೆ ಕಾರ್ಯಕರ್ತರಿಗೆ ಲೀಡರ್ಸ್ಗೆ ಈ ಜೆ ಡಿ ಎಸ್ ಜೊತೆ ಅಲೈನ್ಸು ಮನಸ್ಸಿಲ್ಲ ಅಂತ ಓಪನ್ ಆಗಿ ಹೇಳಿದ್ದಾರೆ. ನಮ್ಮನ್ನು ಯಾರು ಕೇಳಲೇ ಇಲ್ಲ ವಹಿಸ್ತು ಅಂತ ಹೇಳಿದ್ದಾರೆ. ಇದರ ಮೇಲೆ ಬಿ ಜೆ ಪಿಯಲ್ಲೂ ಸಹಮತ ಇಲ್ಲ, ಜೆ ಡಿ ಎಸ್ಲಂತೂ ಸಹಮತಿ ಇಲ್ಲವೇ ಇಲ್ಲ. ಹೀಗಾಗಿ ಅಲ್ಲಿ ಅಸಮಾಧಾನ ಎರಡೂ ಪಾರ್ಟಿಯಲ್ಲಿ ಇರುವಂಥ ಅಸಮಾನ ಮೈತ್ರಿ ಅಂತಂದರೆ ಒಂದು ಮೈತ್ರಿಯಿಂದ ಬೆನಿಫಿಟ್ ಆಗಬೇಕು, ಆದರೆ ಮೈತ್ರಿಯಿಂದ ಭಿನ್ನಾಭಿಪ್ರಾಯ ಜಾಸ್ತಿ ಆಗ್ತಾ ಇದೆ. ಅಂದರೆ ಎರಡೂ ಪಕ್ಷಕ್ಕೂ ಅದರಿಂದ ಒಳ್ಳೆಯದಾಗುವುದಿಲ್ಲ. ಹಿಂದೆ ಕಾಂಗ್ರೆಸ್ ಕೂಡ ಜೆ ಡಿ ಎಸ್ ಮೈತ್ರಿ ಮಾಡಿದಾಗೂ ಅದರಿಂದ ಒಳ್ಳೆಯ ರಿಸಲ್ಟ್ ಬಂದಿಲ್ಲ. ಈಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗೋದ್ರಿಂದ ಒಳ್ಳೆಯ ರಿಸಲ್ಟ್ ಬರುತ್ತದೆ ಅಷ್ಟೇ. ಸರ್, ಬಿ ಜೆ ಪಿ ಅವರು ನ್ಯಾಷನಲ್ ಪಾರ್ಟಿ ನಮ್ಗೆ ಇಷ್ಟು ದೊಡ್ಡ ಪಕ್ಷ ಅಂತಾರ, ಅವರಿಗೆ ಮೈತ್ರಿ ಅವಶ್ಯಕತೆ ಇರ್ತದೆ? ಅದನ್ನು ನಾ ಹೇಳೋದು ಬೇಡ ಬೇಡ, ಸದಾನಂದಗೌಡರು ಹೇಳಿದಾರಲ್ಲ ಮೈತ್ರಿ ಅವಶ್ಯಕತೆನೇ ಇರಲಿಲ್ಲ. 25 ಸೀಟ್ ಬಂದಂಥವ್ರು, 1 ಸೀಟ್ ಬಂದಂಥವ್ರು ಕೂಡ ಮೈತ್ರಿ ಯಾಕೆ ಮಾಡ್ಕೊತೀರಿ ಅಂತ ಎಷ್ಟೋ ಮಂದಿ ಅವರ ಬಿ ಜೆ ಪಿ ಲೀಡರ್ಸ್ ಕ್ವಶನ್ ಮಾಡಿದ್ದಾರೆ, ಕೆಲವರು ಹೊರಗಡೆ ಕ್ವಶನ್ ಮಾಡಿದ್ದಾರೆ, ಕೆಲವರು ಒಳಗೊಳಗೆ ಮಾತಾಡ್ತಾ ಇದ್ದಾರೆ ಅಷ್ಟೇ. ಧೈರ್ಯ ಇಲ್ಲ ಅಲ್ಲಿ ಮೇಲೆ ವರಿಷ್ಠರ ಜೊತೆ ಮಾತಾಡಕ್ಕೆ ಧೈರ್ಯ ಇಲ್ಲ ಯಾರಿಗೂ. ಎಲ್ಲರೂ ಕೂಡ ತಮ್ಮ ಸಂಪರ್ಕದಾಗ ಹೆಚ್ಚು ಕಡಿಮೆ ಇಲ್ಲ, ಎಲ್ಲರೂ ನನ್ನ ಜೊತೆ ಸಂಪರ್ಕ ಅದಾರ ಅಂತ ನಾ ಹೇಳುದಿಲ್ಲ. ಕೆಲವರು ನನ್ ಕೂಡ ಕಾಂಟ್ಯಾಕ್ಟ್ ಇದ್ದೋ ಇದಾರೆ. ಅವರೆಲ್ಲ ನೀವು ಕಾಂಗ್ರೆಸ್ ಕರ್ಕೊಂಡು ಹೋಗುವಂತ ಪ್ರಯತ್ನ ನೋಡ್ರಿ, ಅವರು ಸ್ವ ಇಚ್ಛೆಯಿಂದ ಬಂದ್ರೆ ಕರ್ಕೊಂಡು ಹೋಗ್ತೀನಿ. ನಾವೇನು ಒತ್ತಾಯ ಮಾಡಿ ಅವ್ರಿಗೇನು ಇನ್ವೆಸ್ಟಿಗೇಷನ್ ಮಾಡಿ ಯಾರನ್ನೂ ಕರ್ಕೊಂಡು ಹೋಗುವಂತ ಪ್ರಯತ್ನ ಇಲ್ಲ. ಸ್ವ ಇಚ್ಛೆಯಿಂದ ಯಾರು ಬರ್ತಾರೆ ಅವ್ರಿಗೆ ಜಾಯಿನ್ ಮಾಡಿಸ್ತಾರೆ.